हाय फ्रेंड्स, दिस इज लिमी फ्रम लिमिटेड्स। निंबेकाई उप्पिनकाई माडुव विधानवन्नु तिळिदुकोळ्ळोण। ताजातनवाद निंबे हण्णन्नु तेगेदुकोंडु अदन्नु चेन्नागि नीरिनल्लि तोळेदुकोळ्ळि। ಒಂದು ಶುಭ್ರವಾದ ಬಟ್ಟೆಯಲ್ಲಿ ನಿಂಬೆಕಾಯಿಗಳನ್ನು ಇಟ್ಟು ಚೆನ್ನಾಗಿ ನೀರಿನ ಅಂಶ ಇಲ್ಲದ ರೀತಿಯಲ್ಲಿ ಒರೆಸಿಕೊಳ್ಳಿ ಮತ್ತು ಅದನ್ನು ಒಂದರಲ್ಲಿ ನಾಲ್ಕು ಭಾಗಗಳಾಗಿ ಕತ್ತರಿಸಿಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕಲಸಿಕೊಳ್ಳಿ। ಒಂದು ಗಾಜಿನ ಬಾಟಲಿಯಲ್ಲಿ ಕತ್ತರಿಸಿದ ಎಲ್ಲ ನಿಂಬೆಹಣ್ಣನ್ನು ತುಂಬಿಸಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ನಾಲ್ಕೈದು ದಿನಗಳವರೆಗೆ ಬಿಟ್ಟುಬಿಡಿ। ಹಣ್ಣು ಸ್ವಲ್ಪ ಮಾಗಿದ ರೀತಿಯಲ್ಲಿ ಕಾಣುತ್ತದೆ। ನಂತರ ಅದಕ್ಕೆ 2 ಚಮಚದಷ್ಟು ಸಾಸಿವೆ, 1/2 ಚಮಚದಷ್ಟು ಮೆಂತ್ಯ ಕಾಳನ್ನು ಹುರಿದುಕೊಂಡು ಪುಡಿ ಮಾಡಿಕೊಳ್ಳಿ। ಪುಡಿಯನ್ನು ನಿಂಬೆಕಾಯಿಗೆ ಸುರಿದು ಬಣ್ಣಕ್ಕಾಗಿ ಅರಿಶಿಣ, ಖಾರಕ್ಕಾಗಿ ಅಚ್ಚ ಖಾರದ ಪುಡಿ, ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸಿ ಮತ್ತು ಸಾಸಿವೆ ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ। ತಣ್ಣಗಾದ ನಂತರ ಒಗ್ಗರಣೆಯನ್ನು ನಿಂಬೆಕಾಯಿಗಳಿಗೆ ಹಾಕಿ ಚೆನ್ನಾಗಿ ಕಲಸಿ ಕಲಸಿದ ನಿಂಬೆಕಾಯಿ ಉಪ್ಪಿನಕಾಯಿಯನ್ನು ಬೇರೊಂದು ಬಾಟಲಿಗೆ ತುಂಬಿಸಿ 2-3 ದಿನಗಳ ನಂತರ ಬಳಸಿ। ಧನ್ಯವಾದಗಳು। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಲಿಮಿಟೆಡ್ಸ್ ಚಾನೆಲ್।